ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಬಿಎಸ್ ಯಡಿಯೂರಪ್ಪನವರು ದುಂಬಾಲು ಬೀಳ್ತಾ ಇದ್ದಾರೆ ಅಥವಾ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಮಗನಿಗೆ ಸಚಿವ ಸ್ಥಾನ ಕೊಡಬೇಕು, ಸಚಿವ ಸ್ಥಾನವನ್ನು ಮಗನಿಗೆ ಕೊಡಿ ಅಂಥೇಳಿ ಒತ್ತಡವನ್ನು ಹಾಕುವ ಕೆಲಸವನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಅಂತ ವಿಷಯ. ಶಾಸಕ ರಾಜುಗೌಡರಿಗೂ ಕೂಡ ಮಂತ್ರಿಯನ್ನು ಮಾಡಬೇಕು, ಅವ್ರನ್ನ ರಾಜುಗೌಡರನ್ನು ಮಂತ್ರಿ ಮಾಡಿ ನನ್ನ ಮಗನನ್ನು ಮಂತ್ರಿ ಮಾಡಿ ಅಂಥೇಳಿ ಬಿಎಸ್ ಯಡಿಯೂರಪ್ಪನವರು ಕೇಳಿಕೊಳ್ತಾ ಇದ್ದಾರೆ ಅಥವಾ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಥವಾ ದುಂಬಾಲು ಬೀಳ್ತಾ ಇದ್ದಾರೆ ಅಂತ. ಮುಖ್ಯಮಂತ್ರಿ ಬೊಮ್ಮಾಯಿ ಮೇಲೆ ಸದ್ಯ ಬಿಎಸ್ವೈ ಅವರ ಪ್ರೆಷರ್ ಇದೆ, ಇಲ್ಲವಾದರೆ ಆಪ್ತ ಶಾಸಕರ ಸಭೆ ನಾನು ನಡೆಸ್ಬಿಡ್ತೀನಿ ಅಂತ ಎಚ್ಚರಿಕೆ ಕೂಡ ಕೊಡುವ ಚಾನ್ಸಸ್ ಇದೆ. ಯಡಿಯೂರಪ್ಪನವರ ಫಸ್ಟ್ ಅಟೆಂಪ್ಟ್ ಏನಿತ್ತು ಅಂತ ಹೇಳಿದ್ರೆ ರಾಜ್ಯದಿಂದ ಪ್ರವಾಸ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ಯಾವಾಗ? ಗಣೇಶ ಚೌತಿ ಆದಮೇಲೆ, ಗಣೇಶನ ಹಬ್ಬವನ್ನು ಮುಗಿಸ್ಕೊಂಡು ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಸಭೆ ಮಾಡ್ತೀನಿ ನಾನು. 140-150 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುವಂತೆ ಮುಂದಿನ ಚುನಾವಣೆಯಲ್ಲಿ ಮಾಡಬೇಕು ಅನ್ನೋ ಗುರಿ ಇದೆ ನನಗೆ ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಇದೀಗ ಆ ಒಂದು ಗುರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಕಡೆಯಿಂದ ಮುಂದಿನ ಚುನಾವಣೆ ನಡೆಯೋದಿದ್ರೆ ಅದು ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಹೇಳಿದ ಮೇಲೆ ಬಿಎಸ್ವೈ ಕ್ಯಾಂಪ್ನ ಅನೇಕ ಹಿರಿಯ ನಾಯಕರು ತಡಬಡಾಯಿಸಿ ಹೋಗ್ಬಿಟ್ಟಿದ್ದಾರೆ. ಶೆಟ್ಟರ್ ಅವರು ಈ ಕಡೆ, ಈಶ್ವರಪ್ಪನವರು ಒದ್ದಾಡಿ ಹೋಗ್ಬಿಟ್ಟಿದ್ದಾರೆ. ಈಗ ಯಡಿಯೂರಪ್ಪನವರ ಈ ದಾಳ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿದ ಮೇಲೆ ಈಗ ಮಗನನ್ನು ಮಿನಿಸ್ಟರ್ ಮಾಡಿ ಅಂತೇನಾದರೂ ಕೇಳ್ತಾ ಇದ್ದಾರಾ? ರಾಜು ಗೌಡರು ಅವರನ್ನು ಕೂಡ ಮಿನಿಸ್ಟರ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರಾ? ನಿನ್ನೆ ನಡ್ಡಾ ಅವರನ್ನು ಭೇಟಿ ಮಾಡಿದಂಥ ವೇಳೆಯಲ್ಲಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಮೊದಲು ನಿಗಮ ಮಂಡಳಿ ಭರ್ತಿಗೆ ವರಿಷ್ಠರ ಕಡೆಯಿಂದ ಸೂಚನೆ ಬಂದಿದೆ, ಆಮೇಲೆ ಬಿಎಸ್ ಯಡಿಯೂರಪ್ಪನವರ ಬೇಡಿಕೆ ಬಗ್ಗೆ ಚರ್ಚೆ ಮಾಡೋಣ, ಫಸ್ಟು ನಿಗಮ ಮಂಡಳಿನ ಕಂಪ್ಲೀಟ್ ಮಾಡಿ ಅಂತ ಕೂಡ ನಡ್ಡಾ ಅವರಿಂದ ಬೊಮ್ಮಾಯಿ ಅವರಿಗೆ ಸೂಚನೆ ಕೂಡ ರವಾನೆಯಾಗಿದೆ. ಬೆಲ್ಲದ್, ಯತ್ನಾಳ್, ಯೋಗೀಶ್ವರ್ ಮೂವರಲ್ಲಿ ಒಬ್ಬರಿಗೆ ಚಾನ್ಸ್ ಕೊಡಿ, ಅವರನ್ನು ನಿರಾಕರಿಸಬೇಡಿ ನೀವು ಅಂತ. ಆದರೆ ಬಿಎಸ್ವೈ ಇಬ್ಬರಿಗೆ ಅವಕಾಶ ಕೊಡಿ ಅಂತ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಇನ್ನೂ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತಿಳಿಸಿಲ್ಲ. ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಮಗನನ್ನು ಮಿನಿಸ್ಟರ್ ಮಾಡಿ, ರಾಜುಗೌಡರನ್ನ ಮಿನಿಸ್ಟರ್ ಮಾಡಿ ಅಂತೇಳಿ ಯಡಿಯೂರಪ್ಪನವರ ಪ್ರೆಷರ್ ಇದೆ ಅಂಥೇಳಿ, ಯಡಿಯೂರಪ್ಪನವರ ರಾಜ್ಯ ಪ್ರವಾಸದ ದಾಳ ಅವರಿಗೆ ತಿರುಗುಬಾಣ ಏನಾದರೂ ಆದ ಮೇಲೆ ಅಟ್ಲೀಸ್ಟ್ ನನ್ನ ಮಗನನ್ನಾದರೂ ಮಿನಿಸ್ಟರ್ ಮಾಡಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ ಯಡಿಯೂರಪ್ಪನವರು ಅಂತ. ಖಂಡಿತ ರಮಕಾಂತ್, ಯಾಕೆಂದ್ರೆ ಸಂಪುಟ ವಿಸ್ತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಚಿಂತನೆಯನ್ನ ಮಾಡಿದ್ರು. ಯಾಕೆಂದ್ರೆ ನಾವು ಶೀಘ್ರವಾಗಿ ಇರುವಂತಹ 4 ಖಾಲಿ ಸ್ಥಾನಗಳನ್ನ ಭರ್ತಿ ಮಾಡಿದ್ರೆ ನಾವು ಆ ಹೇಳುವಂತಹ ಅಸಮಾಧಾನಗಳನ್ನ ಬೇಗನೆ ಶಮನ ಮಾಡಬಹುದು, ನಂತರ ಉತ್ತಮವಾಗಿ ಸರ್ಕಾರವನ್ನ ಮುನ್ನಡೆಸುತ್ತೆ. ಆದ್ರೆ ಮುಂದೆ ನಾವು ಚುನಾವಣೆಯಲ್ಲಿ ಜನರ ವಿಶ್ವಾಸವನ್ನ ಗಳಿಸ್ಕೊಳ್ಬಹುದು ಅನ್ನುವಂತ ಒಂದು ಇಚ್ಛೆ ಬಸವರಾಜ ಬೊಮ್ಮಾಯಿ ಅವರಿಗಿದೆ. ಸೊ ಹಾಗಾಗಿ ಹಿಂದೆ ಕೂಡ ಈಗಾಗಲೇ ಕಳೆದ ವಾರ ಕೂಡ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಹಿರಿಯ ನಾಯಕರನ್ನ ಭೇಟಿ ಮಾಡಿದ್ರು, ಸಂಪುಟ ವಿಸ್ತರಣೆಗೆ ನೀವು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕೂಡ ಅವಕಾಶವನ್ನ ಕೊಟ್ಟಿರಲಿಲ್ಲ, ಅಂದ್ರೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಇದೀಗ ಮತ್ತೆ ಅವರು ನಿನ್ನೆಯಷ್ಟೇ JP ನಡ್ಡಾ ಅವರನ್ನ ಭೇಟಿ ಮಾಡಿದ್ರು. JP ನಡ್ಡಾ ಅವರನ್ನ ಭೇಟಿ ಮಾಡಿ ಯಡಿಯೂರಪ್ಪನವರ ಒಂದು ಬೇಡಿಕೆ ಏನಿಟ್ಟಿದ್ರು ಅದನ್ನ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ. ಅಂದ್ರೆ ದೆಹಲಿಗೂ ತೆರಳುವ ಮುನ್ನ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ 2 ಡಿಮ್ಯಾಂಡ್ ಗಳನ್ನ ಇಡ್ತಾರೆ. ಒಂದು, ವಿಜಯೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು, ಹಾಗೆ ತುರುಪುರ ಶಾಸಕರಾಗಿರುವಂತಹ ರಾಜುಗೌಡ ಅವರನ್ನು ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಯಡಿಯೂರಪ್ಪನವರದು ರಮಕಾಂತ್. ಸೊ ಹಾಗಾಗಿ ನನಗೆ ಸ್ವಲ್ಪ ಸಮಯಾವಕಾಶವನ್ನ ನೀವು ಮಾಡಿಕೊಡಿ, ನಾನು ವರಿಷ್ಠರ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡಿ ನಂತರ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನ ಯಡಿಯೂರಪ್ಪನವರ ಮುಂದೆ ಇಟ್ಟಿದ್ರು ಬಸವರಾಜ ಬೊಮ್ಮಾಯಿ. ಹಾಗಾಗಿ ನಡ್ಡಾ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಏನ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅದನ್ನ ಅವರ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರು ಒಂದು ಎಚ್ಚರಿಕೆಯನ್ನು ಕೂಡ ಪಾಸ್ ಮಾಡ್ತಾರೆ. ನೀವು ವಿಜಯೇಂದ್ರ ಅವರನ್ನ ಸಂಪುಟಕ್ಕೆ ನೀವು ತೆಗೆದುಕೊಳ್ಳದೆ ಹೋದ್ರೆ ನನ್ನ ಆಪ್ತ ಶಾಸಕರನ್ನ ಸಭೆಯನ್ನ ಕರಿಬೇಕಾಗತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಬೊಮ್ಮಾಯಿ ಅವರು ಮುಂದಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಕೂಡ ಒಂದು ಕಡೆ ಆತಂಕ ಶುರುವಾಗಿದೆ. ಯಡಿಯೂರಪ್ಪನವರು ಎಲ್ಲಿ ತಮ್ಮ ಆಪ್ತ ಶಾಸಕರನ್ನ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೋ, ಸರ್ಕಾರಕ್ಕೆ ಮತ್ತೆ ಸಂಕಷ್ಟವನ್ನ ಯಡಿಯೂರಪ್ಪನವರೇ ತರ್ತಾರೋ ಅನ್ನುವಂತ ಕಾರಣಕ್ಕೆ ಅವರು ನಡ್ಡಾ ಅವರ ಬಳಿ ಪ್ರತಿಯೊಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮುಂದಿಟ್ಟಿದ್ರು. ಆದ್ರೆ ಅಲ್ಲಿ ನಡ್ಡಾ ಅವರು ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೊಟ್ಟಿಲ್ಲ. ನೀವು ಬೆಂಗಳೂರಿಗೆ ಹೊರಡಿ, ನಂತರ ನಾವು ನಿಮ್ಗೆ ತಿಳಿಸ್ತೇವೆ. ಆದ್ರೆ ನಿಗಮ ಮಂಡಳಿಗೆ ಏನ್ ಅಧ್ಯಕ್ಷರನ್ನ ನೇಮಕ ಮಾಡ್ಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದಿರಿ, ಅದನ್ನ ನೀವು ಮಾಡ್ಕೊಳ್ಳಿ. ಅಲ್ಲಿ ಶಾಸಕರಿಗೆ ಅವಕಾಶವನ್ನ ಮಾಡ್ಕೊಡಿ, ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಾವು ತೀರ್ಮಾನವನ್ನ ತೆಗೆದುಕೊಳ್ತೇವೆ, ಆ ನಂತರ ನಿಮ್ಗೆ ಹೇಳ್ತೇವೆ. ನೀವು ಈಗ ಈ ಬೆಂಗಳೂರಿಗೆ ಹೊರಡಿ ಅನ್ನುವಂತ ಒಂದು ಹೇಳಿಕೆಯನ್ನ ನಿನ್ನೆ ಬೊಮ್ಮಾಯಿ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಡ್ಡಾ ಅವರು ಕೂಡ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಬೊಮ್ಮಾಯಿ ಅವರು ಕೂಡ ಆಪ್ತ ಶಾಸಕರು ಅಂದ್ರೆ ಈಗ ಯಡಿಯೂರಪ್ಪನವ್ರಿಗೆ ಅಧಿಕಾರ ಇಲ್ಲದೆ ಇದ್ದ ಮೇಲೆ ಅವ್ರ ಮನೆ ಕಡೆ ಯಾರೂ ಸುಳಿತಾ ಇಲ್ಲ ಅನ್ನೋ ವಿಷಯ ಸತ್ಯ ಎಷ್ಟು ಮಟ್ಟಿಗೆ ಸತ್ಯನೋ ಅದೇ ರೀತಿಯಲ್ಲಿ ಈಗ ಯಡಿಯೂರಪ್ಪನವ್ರು ಒಂದು ವೇಳೆ ಗುಡ್ರು ಹಾಕಿದ್ರಪ್ಪ, ನನ್ನ ಮಗನಿಗೆ ಮಿನಿಸ್ಟರ್ ಮಾಡಲಿಲ್ಲ, ಬನ್ನಿ ಶಾಸಕರೇ ಮೀಟಿಂಗ್ ಮಾಡೋಣ, ಒಂದು ಬಂಡಾಯ ಎದ್ದು ಬಿಡೋಣ ನಾವು ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಬಲ ತಿಳ್ಕೊಳ್ಬಹುದಾ ಈಗ?
ಎಷ್ಟು ಎಷ್ಟು ಶಾಸಕರು ಬರಬಹುದಾಗತ್ತೆ ಸದ್ಯ ಯಡಿಯೂರಪ್ಪನವರ ಬೆನ್ನಿಗೆ ಬಿಜೆಪಿ ಹೈಕಮಾಂಡ್ ಎದುರು ಹಾಕೊಂಡು ಅಂತ ನನ್ನ ಪ್ರಶ್ನೆ. ರಮಕಾಂತ್, ಈಗ ಒಂದು ಕಡೆ ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರ ಒತ್ತಡಕ್ಕೆ ಹೈಕಮಾಂಡ್ ಕೂಡ ಮಣಿತಾ ಇಲ್ಲ. ಆದ್ರೆ ಯಾವಾಗ ಯಡಿಯೂರಪ್ಪನವರು ಮೂಲೆ ಗುಂಪಾಗ್ತಾ ಇದ್ದೇನೆ ಅನ್ನುವಂಥದ್ದು ಗಮನಕ್ಕೆ ಬಂತೋ ಆ ಕಾರಣಕ್ಕೆ ವಿಜಯೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಬೇಕು, ಜೊತೆಗೆ ಮತ್ತೆ ನಾನು ಸರ್ಕಾರದ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬೊಮ್ಮಾಯಿ ಅವರ ಮೂಲಕ ಅವರು ನಾವು ಒಂದು ವೇಳೆ ನೀವು ಅವಕಾಶವನ್ನು ಮಾಡಿಕೊಡದೆ ಇದ್ರೆ ನನ್ನ ಆಪ್ತ ಶಾಸಕರ ಸಭೆಯನ್ನು ಕರಿಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಪಾಸ್ ಮಾಡಿದ್ದಾರೆ. ಇದರಿಂದಾಗಿ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆತಂಕ ಶುರುವಾಗಿದೆ. ಎಲ್ಲಿ ಯಡಿಯೂರಪ್ಪನವರು ನಾವು ವಿಜಯೇಂದ್ರ ಅವರನ್ನ ಒಳಗೆ ತೆಗೆದುಕೊಳ್ಳದೆ ಹೋದ್ರೆ ನಾವು ಎಲ್ಲಿ ಯಡಿಯೂರಪ್ಪನವರು ಸಭೆಯನ್ನು ನಡೆಸಿ ಶಾಸಕರನ್ನ ಎತ್ತಿ ಕಟ್ಟುಬಿಡ್ತಾರೋ ಅನ್ನುವಂತ ಆತಂಕ ಇದೆ. ಅದೇ ಆತಂಕವನ್ನ ಅವರು ನಡ್ಡಾ ಅವ್ರ ಮುಂದ್ ಕೂಡ ಇಟ್ಟಿದ್ದಾರೆ. ಆ ಕಾರಣಕ್ಕೆ ಸಂಪುಟ ಅಧಿವೇಶನದ ಒಳಗೆ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ಚಿಂತನೆ ಸಿಎಂ ಕೂಡ ಇತ್ತು. ಹೈಕಮಾಂಡ್ ಕೂಡ ಸಂಪುಟದ ಒಳಗಡೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಗಿತ್ತು. ಆದ್ರೆ ಯಾವಾಗ ಯಡಿಯೂರಪ್ಪನವರು ಈ ಬೇಡಿಕೆಯನ್ನ ಇಟ್ಟರೋ ಸದ್ಯಕ್ಕೆ ಇದಕ್ಕೆ ಕೈ ಹಾಕಿ ನಾವು ಮುಜುಗರ ತಂದ್ಕೊಳ್ಳೋದು ಬೇಡ, ಸ್ವಲ್ಪ ದಿನಗಳ ನಂತರ ಕಾದು ನೋಡಿ ಇದರ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಯೋಚನೆಯನ್ನ ಮಾಡಿದೆ. ಬೊಮ್ಮಾಯಿ ಅವರಿಗೆ ನೀವು ಬೆಂಗಳೂರಿಗೆ ಹೋದ ನಂತರ ನಾವು ತಿಳಿಸ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅವರನ್ನು ಕೂಡ ವಾಪಸ್ ಕಳಿಸಿರುವಂತದ್ದು ರಮಕಾಂತ್. ಈ ನಿಗಮ ಮಂಡಳಿ ಕಥೆ, ನಿಗಮ ಮಂಡಳಿ ಕಥೆ ಅಂದ್ರೆ ಈಗ ಇಲ್ಲಿ ಬೆಲ್ಲದ್ದು, ಯತ್ನಾಳ್, ಯೋಗೀಶ್ವರ್ ಈ ಮೂವರಲ್ಲಿ ಅವರಲ್ಲಿ ಯಾರನ್ನು ಸಚಿವರನ್ನಾಗಿ ಮಾಡ್ತಾರಂತೆ, ನಿಗಮ ಮಂಡಳಿ ವಿಚಾರಕ್ಕೆ ಆ ರೇಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಶಿವು? ರಮಕಾಂತ್, ಈಗ ಸರ್ಕಾರದಲ್ಲಿ 193 ನಿಗಮ ಮತ್ತೆ ಮಂಡಳಿಗಳಿದೆ. ಅದರಲ್ಲಿ ಪ್ರಮುಖವಾಗಿ 83 ನಿಗಮ ಮಂಡಳಿಗಳಿದೆ. ಬಿಡಿಎ ಹಾಗೆ KSRTC, BMDC ಸೇರಿದಂತೆ ನಿಗಮ ಮಂಡಳಿಗಳು, MSIS ಸೇರಿದಂತೆ ಪ್ರಮುಖವಾಗಿ 83 ನಿಗಮ ಮಂಡಳಿಗಳು ಬರುತ್ತೆ. ಇಲ್ಲಿ ಶಾಸಕರು ಯಾರೆಲ್ಲ ಸ್ವಲ್ಪ ಸಂಪುಟಕ್ಕೆ ಸೇರ್ಬೇಕು ಅನ್ನುವಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಅವರಿಗೆ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೊಡುವ ಮೂಲಕ ಅವರನ್ನ ಮೊದಲೇ ಸಮಾಧಾನ ಮಾಡೋಣ, ನಂತರ ಅವರು ಸಚಿವ ಸ್ಥಾನ ಕೇಳೋದಕ್ಕೆ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬೊಮ್ಮಾಯಿ ಅವರು ಕೂಡ ಯೋಚನೆಯನ್ನ ಮಾಡಿದ್ದಾರೆ. ಹಾಗಾಗಿ ಮಹೇಶ್ ಕುಮಟಳ್ಳಿ ಇರ್ಬೋದು, ಶ್ರೀಮಂತ್ ಪಾಟೀಲ್, ಹಾಗೆ ರಾಜುಗೌಡ ಸೇರಿದಂತೆ ಹಲವರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ಮಾಡಿಕೊಡೋದು, ಆ ಮೂಲಕ ಮತ್ತೆ ಅವರು ನನಗೆ ಸಂಪುಟದಲ್ಲಿ ಅವಕಾಶ ಕೊಡಿ ಅಂತ ಕೇಳಬಾರದು. ಆ ರೀತಿಯಾಗಿ ಪ್ರಮುಖವಾದಂತ ನಿಗಮ ಮಂಡಳಿ ಅವರಿಗೆ ಕೊಟ್ಟು ಅವರನ್ನು ಸಮಾಧಾನ ಮಾಡೋಣ, ನಂತರ ಉಳಿದಿರುವಂತ 4ರಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು, ಜೊತೆಗೆ ಹೈಕಮಾಂಡ್ ಯಾರ ಹೆಸರನ್ನ ಕೊಡುತ್ತೆ, ಸಿಪಿ ಯೋಗೇಶ್ವರ್ ಇರ್ಬೋದು ಅಥವಾ ಅರವಿಂದ್ ಬೆಲ್ಲದ್ದು, ಯತ್ನಾಳ್, ಇವರಲ್ಲಿ ಪ್ರಮುಖರಾದಂತವರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡೋಣ ಅನ್ನುವಂತ ಒಂದು ಚಿಂತನೆ ಈಗ ಬೊಮ್ಮಾಯಿ ಅವರದು. ಆದ್ರೆ ಇಲ್ಲಿ ಇದಕ್ಕೆ ನಿಗಮ ಮಂಡಳಿಗೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ನಾವು ನೋಡ್ಬೇಕಾಗತ್ತೆ. ಶ್ರೀಮಂತ್ ಪಾಟೀಲ್, ಮಹೇಶ್ ಕುಮಟಳ್ಳಿ, ಹಾಗೆ ರಾಜುಗೌಡ, ಶಿವನಗೌಡ ನಾಯಕ್, ಇವರೆಲ್ಲರೂ ಕೂಡ ನಿಗಮ ಮಂಡಳಿ ಕೊಟ್ರೆ ಹೋಗ್ತಾರಾ, ಮತ್ತೊಮ್ಮೆ ಇವರು ಅಸಮಾಧಾನ ಹೇಳೇ ಹೇಳ್ತಾರೆ. ಅದರಲ್ಲೂ ರಾಜುಗೌಡ ಯಡಿಯೂರಪ್ಪನವರ ಮೂಲಕವೇ ಈಗ ಸಂಪುಟದೊಳಗೆ ಸೇರ್ಪಡೆ ಆಗುವುದಕ್ಕೆ ಸಾಕಷ್ಟು ಒತ್ತಡವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವು.